ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಕಡೆಯಿಂದ ಇನ್ನೊಂದು ಡ್ರಾಯಿಂಗ್ ಕಾಂಪಿಟೇಷನ್ ಅನ್ನ ಅರೇಂಜ್ ಮಾಡಿದ್ದೀವಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಡ್ರಾಯಿಂಗ್ ಅನ್ನ ಮಾಡೋದ್ರ ಮೂಲಕ ಈ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಿ ಬಹುಮಾನವನ್ನ ಗೆಲ್ಲುವಂತಹ ಅವಕಾಶವನ್ನ ನಿಮ್ಮದಾಗಿಸಿಕೊಳ್ಳಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ, ದಯವಿಟ್ಟು ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೆಲ್ಲ ಡ್ರಾಯಿಂಗ್ ಮಾಡೋದಕ್ಕೆ ಇಷ್ಟ ಇದೆ, ಆಸಕ್ತಿ ಇದೆ, ದಯವಿಟ್ಟು ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ರೆ ನೀವು ಸಹ ಈ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಜಾಸ್ತಿ ಸಮಯನ ತೆಗೆದುಕೊಳ್ಳದೆ ನಾನು ನಿಮಗೆ ಪೂರ್ತಿಯಾಗಿ ಈ ಕಾಂಪಿಟೇಷನ್ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಮೊದಲನೇದಾಗಿ ಯಾರೆಲ್ಲ ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಬಹುದು ಅಂತ ನೋಡೋದಾದ್ರೆ, ಯಾರಿಗೆಲ್ಲ ಡ್ರಾಯಿಂಗ್ ಬರುತ್ತೋ, ಯಾರಿಗೆಲ್ಲ ಡ್ರಾಯಿಂಗ್ ಮಾಡುವಂತಹ ಆಸಕ್ತಿ ಇದೆಯೋ ಅವರೆಲ್ಲರೂ ಸಹ ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಬಹುದು. ಯಾವುದೇ ರೀತಿಯಾದಂತಹ ರಿಜಿಸ್ಟ್ರೇಷನ್ ಫೀಸ್ ಇರೋದಿಲ್ಲ. ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೋದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಎರಡನೇದಾಗಿ ನೀವು ಯಾವ ಡ್ರಾಯಿಂಗ್ ಅನ್ನ ಮಾಡಬೇಕು, ಜೊತೆಗೆ ಯಾವ ಚಿತ್ರವನ್ನ ಬಿಡಿಸಬೇಕು ಅಂದ್ರೆ, ಸ್ನೇಹಿತರೆ ನಿಮಗೆ ಇಷ್ಟವಾದಂತಹ ಯಾವುದಾದರೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಭಾವಚಿತ್ರವನ್ನ ಬಿಡಿಸಬಹುದು. ಜೊತೆಗೆ ನೀವು ಪೇಂಟಿಂಗ್ ಅನ್ನ ಮಾಡುವಂತ ಅವಶ್ಯಕತೆ ಇಲ್ಲ, ಕೇವಲ ಸ್ಕೆಚ್ ಡ್ರಾಯಿಂಗ್ ಅನ್ನ ಮಾಡೋದ್ರ ಮೂಲಕ ನೀವು ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಬಹುದು. ಯಾರು ಕೂಡ ಪೇಂಟನ್ನು ಯೂಸ್ ಮಾಡೋದು ಬೇಡ, ಕೇವಲ ಸ್ಕೆಚ್ ಡ್ರಾಯಿಂಗ್ ಮಾಡಿದರೆ ಸಾಕು. ಎರಡನೆಯದಾಗಿ ಬಹುಮಾನದ ಬಗ್ಗೆ ತಿಳಿಸ್ಬಿಡ್ತೀನಿ. ಸ್ನೇಹಿತರೆ, ಈ ಸ್ಪರ್ಧೆಯ ಮೊದಲನೆಯ ಪ್ರೈಸ್ ಬಂದುಬಿಟ್ಟು 15,000 ರೂಪಾಯಿ, ಎರಡನೆಯ ಪ್ರೈಸ್ ಬಂದುಬಿಟ್ಟು 5,000 ರೂಪಾಯಿ, ಹಾಗೆ ಮೂರನೆಯ ಪ್ರೈಸ್ ಬಂದುಬಿಟ್ಟು 3,000 ರೂಪಾಯಿ ಕ್ಯಾಶ್ ಪ್ರೈಸ್, ಹಾಗೆ 4 ಮತ್ತು 5ನೆಯ ಪ್ರೈಸ್ ಬಂದುಬಿಟ್ಟು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಒಂದು ಟೀ ಶರ್ಟ್. ಈ ಸ್ಪರ್ಧೆಗೆ ಹೆಚ್ಚಿನ ರೆಸ್ಪಾನ್ಸ್ ಬಂತು ಅಂದ್ರೆ 6ನೆಯ ವಿಜೇತರಿಗೂ ಸಿಗಲಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಒಂದು ಟೀ ಶರ್ಟ್. 4ನೇದಾಗಿ ನೀವು ಮಾಡಿರುವಂತಹ ಸ್ಕೆಚ್ ಅನ್ನ ಎಲ್ಲಿಗೆ ಹೇಗೆ ಕಳಿಸಬೇಕು ಅಂತ ಅಂದ್ರೆ, ಸ್ನೇಹಿತರೆ ನಾನು ಹೇಳುವಂತಹ ಅಡ್ರೆಸ್ಗೆ ನೀವು ಮಾಡಿರುವಂತಹ ಸ್ಕೆಚ್ ಅನ್ನ ಕಳಿಸ್ಕೊಡ್ಬೇಕಾಗತ್ತೆ. ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ಅಡ್ರೆಸ್ ಅನ್ನ ದಯವಿಟ್ಟು ನೋಟ್ ಮಾಡಿಕೊಂಡು ಈ ವಿಳಾಸಕ್ಕೆ ನೀವು ಮಾಡಿರುವಂತಹ ಸ್ಕೆಚ್ ಅನ್ನ ಕಳಿಸ್ಕೊಡಿ. ಜೈ ಕನ್ನಡ ಯೂಟ್ಯೂಬ್ ಆಫೀಸ್, ಜಯಂತೇಶ್ ಶೆಟ್ಟಿ, ಹಳೆಮಠ ರೋಡ್, ಮಂಕಿ ಡಿಸ್ಟ್ರಿಕ್ಟ್, ಉತ್ತರ ಕನ್ನಡ, ಪಿನ್ಕೋಡ್ 581348, ಹಾಗೆ ಮೊಬೈಲ್ ನಂಬರ್ ಅನ್ನ ಸಹ ನೋಟ್ ಮಾಡಿಟ್ಕೊಳ್ಳಿ. ಪೋಸ್ಟ್ ಅಲ್ಲಿ ನಿಮ್ಮ ಹೆಸರು ಮತ್ತೆ ಅಡ್ರೆಸ್ ಇರುತ್ತೆ, ಆದ್ರೆ ಇದರ ಜೊತೆಗೆ ಮುಖ್ಯವಾಗಿ ಡ್ರಾಯಿಂಗ್ ನ ಹಿಂಭಾಗದಲ್ಲಿ ನಿಮ್ಮ ಪೂರ್ಣ ಹೆಸರು ಮತ್ತೆ ಪೂರ್ಣ ವಿಳಾಸದ ಜೊತೆಗೆ ಅತಿ ಮುಖ್ಯವಾಗಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಬರೆದು ಕಳುಹಿಸಿ. ನೀವು ಮಾಡಿರುವಂತಹ ಡ್ರಾಯಿಂಗ್ ಅನ್ನ ಆದಷ್ಟು ಇಂಡಿಯನ್ ಪೋಸ್ಟ್ ಮೂಲಕ ಕಳಿಸೋದಕ್ಕೆ ಟ್ರೈ ಮಾಡಿ. ಏಕೆ ಅಂತ ಹೇಳಿದ್ರೆ ನಿಮಗೆ ತುಂಬಾನೇ ಚೀಪ್ ಆಗತ್ತೆ, ನೀವು ಪ್ರೈವೇಟ್ ಕೊರಿಯರ್ ಮೂಲಕನೂ ಕಳಿಸ್ಕೊಡ್ಬೋದು, ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಆದರೆ ನಿಮಗೆ ಪ್ರೈವೇಟ್ ಕೊರಿಯರ್ ತುಂಬ ಕಾಸ್ಟ್ಲಿ ಆಗತ್ತೆ, ಅದಕ್ಕೆ ನಾನು ಇಂಡಿಯನ್ ಪೋಸ್ಟ್ ಮೂಲಕ ಕಳಿಸೋದಕ್ಕೆ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಪೋಸ್ಟ್ ಮೂಲಕ ಕಳಿಸೋದಕ್ಕೆ ತೊಂದರೆ ಆಗುತ್ತೆ ಅನ್ನುವಂಥವರಿಗೆ ಇನ್ನೊಂದು ಆಪ್ಷನ್ ಅನ್ನು ಕೊಡ್ತಾ ಇದ್ದೀನಿ, ವಾಟ್ಸಪ್ ಮೂಲಕ ನೀವು ಬಿಡಿಸಿದಂತಹ ಚಿತ್ರವನ್ನು ನಮಗೆ ಕಳಿಸ್ಕೊಡ್ಬೋದು. ಇದಕ್ಕೆ ನೀವು 2 ಫೋಟೋವನ್ನು ನಮಗೆ ಕಳಿಸ್ಕೊಡ್ಬೇಕಾಗತ್ತೆ, ಒಂದು ನೀವು ಬಿಡಿಸಿದಂತಹ ಚಿತ್ರದ ಫೋಟೋ, ಇನ್ನೊಂದು ನೀವು ಬಿಡಿಸಿದಂತಹ ಚಿತ್ರವನ್ನ ನಿಮ್ಮ ಕೈಯಲ್ಲಿ ಹಿಡಿದುಕೊಂಡಿರುವಂತಹ ಫೋಟೋ. ಆದ್ರೆ ಇದಕ್ಕೆ ನೀವು 39 ರುಪೀಸ್ ಅನ್ನ ಪೇ ಮಾಡಬೇಕಾಗತ್ತೆ. ಯಾಕೆ ಈ ಫೀಸ್ ಇಟ್ಟಿದ್ದೀವಿ ಅಂತ ಅಂದ್ರೆ, ಈ ಫೀಸ್ ಅನ್ನ ಇಟ್ಟಿಲ್ಲ ಅಂತ ಅಂದ್ರೆ ಯಾರು ಕೂಡ ಈ ಕಾಂಪಿಟೇಷನ್ ಅನ್ನ ಸೀರಿಯಸ್ ಆಗಿ ತಕೊಳ್ಳದೆ ಯಾವ ರೀತಿಯಾದಂತಹ ಫೋಟೋಸ್ ಬೇಕಾದರೂ ನಮಗೆ ಕಳಿಸ್ಬೋದು, ಇದರಿಂದಾಗಿ ನಮಗೆ ಕಷ್ಟ ಆಗುತ್ತೆ. ಸೊ ಅದಕ್ಕಾಗಿ 39 ರುಪೀಸ್ ಅನ್ನ ಇಟ್ಟಿದ್ದೇವೆ. ನೀವು ಆನ್ಲೈನ್ ಅಲ್ಲೇ ಕಳಿಸ್ಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ನಂಬರ್ಗೆ ಪೇ ಮಾಡಿ ಸ್ಕ್ರೀನ್ ಶಾಟ್ ನ ಜೊತೆಗೆ ನೀವು ಬಿಡಿಸಿದಂತಹ ಚಿತ್ರವನ್ನ ನಮಗೆ ಕಳಿಸ್ಕೊಡಿ. ಇಲ್ಲ, ನಮಗೆ ಅಮೌಂಟ್ ಅನ್ನ ಕಳಿಸೋದಕ್ಕೆ ಇಷ್ಟ ಇಲ್ಲ ಅಂತ ಅಂದ್ರೆ, ನಾನು ಹೇಳಿರುವಂತಹ ಅಡ್ರೆಸ್ಗೆ ನೀವು ಬಿಡಿಸಿರುವಂತಹ ಡ್ರಾಯಿಂಗ್ ಅನ್ನ ಕಳಿಸ್ಕೊಡಿ. ಐದನೇದಾಗಿ ನಿಮ್ಮ ಸ್ಕೆಚ್ಚು ಯಾವ ಸೈಜ್ ಅಲ್ಲಿ ಇರಬೇಕು, ಜೊತೆಗೆ ಯಾವ ಪೇಪರ್ ಅನ್ನ ಯೂಸ್ ಮಾಡಬೇಕು ಅನ್ನೋದು. ಸ್ನೇಹಿತರೆ, ನೀವು ಯಾವ ಡ್ರಾಯಿಂಗ್ ಪೇಪರ್ ಅನ್ನ ಬೇಕಾದ್ರೂ ಬಳಸಬಹುದು, ಜೊತೆಗೆ ಯಾವ ಸೈಜ್ ಅಲ್ಲಿ ಬೇಕಾದ್ರೂ ಸ್ಕೆಚ್ ಅನ್ನ ಮಾಡಬಹುದು. ಉದಾಹರಣೆಗಾಗಿ ನೀವು A4 ಶೀಟ್ ಅಲ್ಲಿ ನಿಮ್ಮ ಸ್ಕೆಚ್ ಅನ್ನ ಮಾಡಬಹುದು. A4 ಸೈಜ್ ಅಲ್ಲಿ ಸ್ಕೆಚ್ ಮಾಡಿದ್ರೆ ನಿಮಗೆ ಪೋಸ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಆದ್ರೆ, A4 ಸೈಜ್ ಅನ್ನ ಒಮ್ಮೆ ಫೋಲ್ಡ್ ಮಾಡಿದಾಗ ಯಾವ ಸೈಜ್ ಬರುತ್ತೋ ಅದರಲ್ಲೂ ಸಹ ನೀವು ಸ್ಕೆಚ್ ಅನ್ನ ಮಾಡಬಹುದು. ನಿಮಗೆ ಈ ಸೈಜ್ ಅಲ್ಲಿ ಸ್ಕೆಚ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂದ್ರೆ, ಖಂಡಿತವಾಗಿಯೂ ನೀವು ಈ ಸೈಜ್ ಅಲ್ಲಿ ಸ್ಕೆಚ್ ಮಾಡಬಹುದು. ಇಲ್ಲ ಕಷ್ಟ ಆಗುತ್ತೆ ಅಂತ ಆದ್ರೆ, ಇನ್ನೊಂದು ಫೋಲ್ಡ್ ಮಾಡಿ ಈ ಸೈಜ್ ಅಲ್ಲಿ ಸ್ಕೆಚ್ ಮಾಡಿ. ಇದು ಸ್ಕೆಚ್ ಮಾಡಿ ನಮಗೆ ಕಳಿಸೋದಕ್ಕೆ ಇರುವಂತಹ ಫೈನಲ್ ಸೈಜು. ಇದಕ್ಕಿಂತ ಚಿಕ್ಕದಾದ್ರೆ ನಮಗೆ ಜಡ್ಜ್ ಮಾಡೋದಕ್ಕೆ ಸ್ವಲ್ಪ
ಕಷ್ಟ ಆಗುತ್ತೆ. ಸೊ ದಯವಿಟ್ಟು ಆದಷ್ಟು ಈ ಸೈಜಲ್ಲಿ ನಮಗೆ ಕಳಿಸೋದಕ್ಕೆ ಟ್ರೈ ಮಾಡಿ. ಇಲ್ಲ ನಮಗೆ ಕಳಿಸೋದಕ್ಕೆ ಕಷ್ಟ ಆಗೋದಿಲ್ಲ ಅಂದರೆ A4 ಸೈಜಲ್ಲಿ ಸ್ಕೆಚ್ ಮಾಡಿ ಕಳಿಸಿ. A4 ಸೈಜಲ್ಲಿ ಸ್ಕೆಚ್ ಮಾಡಿ ಕಳಿಸಿದ್ರೆ ದಯವಿಟ್ಟು ಫೋಲ್ಡ್ ಮಾಡಬೇಡಿ, ಫೋಲ್ಡ್ ಮಾಡಿದರೆ ಸ್ಕೆಚ್ಚು ಹಾಳಾಗುತ್ತೆ. ನಾನು ಹೇಳಿರುವಂತಹ ಯಾವ ಸೈಜಲ್ಲಿ ನೀವು ಸ್ಕೆಚ್ ಮಾಡಿ ಕಳಿಸಿದ್ರೂ ಸಹ ದಯವಿಟ್ಟು ಅದನ್ನು ಫೋಲ್ಡ್ ಮಾಡಿ ಕಳಿಸ್ಬೇಡಿ. ಫೋಲ್ಡ್ ಮಾಡಿ ಕಳಿಸಿದ್ರೆ ಡ್ರಾಯಿಂಗ್ ಹಾಳಾಗುತ್ತೆ. ಅದಕ್ಕೆ ನಾನು ಚಿಕ್ಕ ಸೈಜ್ವರೆಗೂ ನಿಮಗೆ ಸ್ಕೆಚ್ಚನ್ನು ಮಾಡೋದಕ್ಕೆ ಆಪ್ಷನನ್ನು ಕೊಟ್ಟಿದ್ದೀನಿ. ಆರನೇದಾಗಿ ಈ ಸ್ಪರ್ಧೆಯ ವಿನ್ನರನ್ನು ಯಾವಾಗ ಅನೌನ್ಸ್ ಮಾಡ್ತಾರೆ ಅನ್ನೋದು. ಸ್ನೇಹಿತರೆ, ಯಾವಾಗ ಈ ವಿಡಿಯೋಗೆ 5 ಲಕ್ಷದ ಮೇಲೆ ವ್ಯೂಸ್ ಬರುತ್ತೋ ಆ ತಕ್ಷಣವೇ ವಿನ್ನರನ್ನು ಅನೌನ್ಸ್ ಮಾಡಲಾಗುತ್ತೆ. ಯಾರೆಲ್ಲ ವಿನ್ನರ್ ಆಗಿರ್ತಾರೋ ಅವರ ಮೊಬೈಲ್ ನಂಬರ್ಗೆ ಕರೆ ಮಾಡಿ ತಿಳಿಸಲಾಗುತ್ತೆ. ಇದರ ಜೊತೆಗೆ ಜೈ ಕನ್ನಡ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಹಾಗೂ ಜೈ ಕನ್ನಡ ವಾಟ್ಸ್ಆ್ಯಪ್ ಚಾನಲ್ನಲ್ಲಿ ವಿಜೇತರ ಹೆಸರನ್ನು ಪೋಸ್ಟ್ ಮಾಡಲಾಗುತ್ತೆ. ಈಗ ನಿಮ್ಮೆಲ್ಲರಿಗೂ ಈ ಸ್ಪರ್ಧೆಯಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಇನ್ನೇನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ಜೈ ಕನ್ನಡ ಫೇಸ್ಬುಕ್ ಪೇಜ್ ಅಥವಾ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಮೆಸೇಜ್ ಮಾಡೋದ್ರ ಮೂಲಕ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಎಲ್ಲರೂ ಹೆಚ್ಚಿನದಾಗಿ ಪಾರ್ಟಿಸಿಪೇಟ್ ಮಾಡಿ ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ. ಅಲ್ಲಿ ತನಕ ಟೇಕ್ ಕೇರ್. ಧನ್ಯವಾದ ಸ್ನೇಹಿತರೆ.